ತಾಲೂಕಿನ ಅಂಚೆ ಚೋಮನಹಳ್ಳಿ ಗ್ರಾಮದ ಬಸವನಹಳ್ಳಿ ದಿಬ್ಬ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಕಾರಿನಲ್ಲಿ ಸಾಗಿಸುತ್ತಿದ್ದ 1.5 ಲಕ್ಷ ಹಣವನ್ನ ವಶಕ್ಕೆ ಪಡೆಯಲಾಗಿದೆ। ಛತ್ತೀಸ್ಗಢ ಮೂಲದ ವ್ಯಕ್ತಿ ಬೆಂಗಳೂರಿನಿಂದ ಕಡೂರು ಮಾರ್ಗವಾಗಿ ಕಾರಲ್ಲಿ ಸಂಚರಿಸುತ್ತಿದ್ದಾಗ ಕಡೂರು ಬಳಿ ಇರುವ ಬಸವನಹಳ್ಳಿ ದಿಬ್ಬ ಚೆಕ್ ಪೋಸ್ಟ್ನಲ್ಲಿ ಪೊಲೀಸ್ ಸಿಬ್ಬಂದಿ ವಾಹನ ತಪಾಸಣೆ ನಡೆಸಿದ್ದಾರೆ। ಈ ವೇಳೆ ಬ್ಯಾಗ್ನಲ್ಲಿ ಹಣ ಇರೋದು ಪತ್ತೆಯಾಗಿದೆ। ಸೂಕ್ತ ದಾಖಲೆ ಇಲ್ಲವೆಂದು ತಿಳಿದು ಪೊಲೀಸರು ನಿಯಮಾನುಸಾರ ಈ ಹಣವನ್ನ ವಶಕ್ಕೆ ಪಡೆದಿದ್ದಾರೆ। ಕಡೂರು ಪಿಎಸ್ಐ ನವೀನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ। ಪೊಲೀಸ್ ಸಿಬ್ಬಂದಿ ಸುರೇಶ್, ಭರತೇಶ್, ಚಂದ್ರು ಹಾಗೂ ವಿನಾಯಕ್ ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು। ओपन कर वो दिखा दे पब्लिक इंपैक्ट जनशक्तिये निर्णायका।